ಕೋಮು ಸಂಘರ್ಷಕ್ಕೆ ಹರಿಯಾಣ ತತ್ತರಿಸ್ತಾ ಇದೆ ನಿನ್ನೆಯಿಂದ ನೂ ಮತ್ತು ಗುರುಗ್ರಾಮ್ ಜಿಲ್ಲೆಗಳು ಹೊತ್ತಿ ಉರಿತಾ ಇವೆ ಕರ್ಫ್ಯೂ ಲೆಕ್ಕಿಸದೆ ಕೋಮುಗಳ ಜನ ಬೀದಿಗಿಳಿದ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿದೆ ಗುರುಗ್ರಾಮದಲ್ಲಿ ಇವತ್ತೂ ಕೂಡ ಆಕ್ಷೇಪಾರ್ಹ ಘೋಷಣೆಗಳ ಕೂಗುತ್ತಾ ರೆಸ್ಟೋರೆಂಟು ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ನಿನ್ನೆ ರಾತ್ರಿ ನಡೆದಿರುವ ಘರ್ಷಣೆಯಲ್ಲಿ ಐವರು ಬಲಿಯಾಗಿದ್ದಾರೆ ನಿನ್ನೆ ಮೇವಾತ್ನಲ್ಲಿ ಬಿಎಚ್ ಪಿ ಬಜರಂಗ ದಳದ ಶೋಭಾಯಾತ್ರೆ ವೇಳೆ ನಡೆದ ಈ ಮತ ಘರ್ಷಣೆಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಗಳು ಸಾವನ್ನಪ್ಪಿದರು ರಾತ್ರಿ ನಡೆದ ಘರ್ಷಣೆಯಲ್ಲಿ ಇನ್ನಿಬ್ಬರು ಬಲಿಯಾಗಿದ್ದಾರೆ ವಾಹನಗಳೆಲ್ಲ ಮುಗಿದಿದೆ ಒಬ್ಬರ ಮೇಲೊಬ್ಬರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಕರ್ಫ್ಯೂನ ಹೇರಲಾಗಿದೆ ಇಂಟರ್ನೆಟ್ನ ಬಂದ್ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಘಟಿಸಿದ ಜುನೈದ್ ಮತ್ತು ನಜೀರ್ ಹತ್ಯೆಯ ಆರೋಪಿ ಮನು ಮನೇಸರ್ ಅನ್ನೋ ವ್ಯಕ್ತಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನೋದನ್ನು ಕೇಳಿ ಹಿಂಸಾಚಾರ ನಡೆದಿದೆ ಅಂತ ಹೇಳ್ತಿದ್ದಾರೆ ಆದರೆ ಅವನು ನಾನು ಆ ರ್ಯಾಲಿನಲ್ಲಿ ಭಾಗೇ ವಹಿಸಿಲ್ಲ ಅನ್ನೋದನ್ನು ಆಮೇಲೆ ಹೇಳಿದ್ದಾರೆ ನಾನು ಹೋಗೇ ಇಲ್ಲ ಆ ಕಡೆಗೆ ತಲೆನೂ ಹಾಕಿಲ್ಲ ಅಂತ ಹಿಂಸಾಚಾರ ಸಂಬಂಧ ಕೆ ಎಸ್ ಆರ್ಆರ್ ಚಾಟ ರಾಜ್ಯ ಸರ್ಕಾರ ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದೆ ಅಂತ ಹೇಳ್ಕೊಂಡಿದೆ ಈ ಥರದೊಂದು ರ್ಯಾಲಿ ಆಗುತ್ತೆ ಅಂತ ಇನ್ನಷ್ಟು ಭದ್ರತೆ ಹೆಚ್ಚು ಮಾಡಿಕೊಳ್ಳ ಭದ್ರತೆ ಎಲ್ಲ ಮಾಡಿರ್ತಾರೆ ಅದನ್ನು ಮೀರಿದ ತರಲೆ ಅಷ್ಟೇ ಆಯ್ತು ಭದ್ರತೆ ಮಾಡಿರಲ್ಲ ಅಂತಲ್ಲ ಒಂದು ವೇಳೆ ಭದ್ರತೆ ಬೇಕಾಗೂ ಇಲ್ಲ ಅವ್ರವ್ರ ಪಡೆದು ರ್ಯಾಲಿಗಳು ಮಾಡ್ಕೊಳ್ಳಿ ನಾನು ಇದನ್ನು ಭಾಳ ಸರಿ ಈ ಪ್ರಶ್ನೆ ಕೇಳಿದ್ದೀನಿ ಅವ್ರ ರ್ಯಾಲಿ ಹೋಗ್ತಿದ್ದಾಗ ಇವ್ರ ಕೈ ಕಟ್ಟಿ ಕಲ್ಲೆಸೋದು ಅಥವಾ ಅವ್ರ ಕಲೆಸೋದು ಚಪ್ಪಲಿ ಎಸೆಯೋದು ಏನಕ್ಕೆ ಬೇಕು ಅದರಿಂದ ನನ್ನ ನನ್ನ ಏರಿಯಾವಳಕ್ಕೆ ರ್ಯಾಲಿ ಬರಬಾರ್ದು ಅನ್ನೋದು ಯಾಕೆ ಬರಬಾರ್ದು

ಇನ್ನು ಮಣಿಪುರದಲ್ಲಿ ಶಾಂತಿ ಇಲ್ಲ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಅಂತ ಸುಪ್ರೀಂ ಕೋರ್ಟ್ ಗರ್ಮ್ ಆಗಿದೆ ಸತತ ಎರಡನೇ ದಿನದ ವಿಚಾರಣೆ ನಡೆಸಿದ ಸಿಜೆ ನೇತೃತ್ವದ ಪೀಠ ಬೆತ್ತಲ ಮೆರವಣಿಗೆ ಪ್ರಕರಣದಲ್ಲಿ ಎಫ್ಐಆರ್ ನಮೂದಿಸಲು ಆರೋಪಿಗಳನ್ನು ಬಂಧಿಸಲು ಪೊಲೀಸರು ತೋರಿದ ನಿರ್ಲಕ್ಷ್ಯ ಅಸಹನೀಯ ಆರ್ ಸಾವಿರದ ಐನೂರು ಎಫ್ಐಆರ್ ದಾಖಲಾದ್ರೆ ಏಳು ಆರೋಪಿಗಳನ್ನು ಮಾತ್ರ ಬಂಧಿಸ್ತೀರಾ ಇದರ ಪರಿಣಾಮದ ಅರಿವು ನಿಮಗೆ ಗೊತ್ತಿದೆಯಾ ಅಂತ ಚಾಟಿ ಬೀಸಿದೆ ಇದನ್ನೆಲ್ಲ ನೋಡಿದ್ರೆ ಕಾನೂನು ಮತ್ತು ಆಡಳಿತ ಯಂತ್ರ ನಿಷ್ಕ್ರಿಯವಾಗಿತ್ತು ಎನ್ನುವುದು ಗೊತ್ತಾಗ್ತಾ ಇದೆ ಎಫ್ಐಆರ್ ಮತ್ತು ಇತರೆ ಕಾನೂನು ಕ್ರಮಗಳ ಬಗ್ಗೆ ಇನ್ನಷ್ಟು ವರದಿ ಕೇಳಿದೆ ಆಗಸ್ಟ್ ಏಳರ ವಿಚಾರಣೆ ವೇಳೆ ಕೋರ್ಟ್ಗೆ ಮಣಿಪುರ ಡಿಜಿಪಿ ಖುದ್ದು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ ಸರ್ಕಾರದ ಪರ ವಾದ ಮಂಡಿಸಿದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮಣಿಪುರ ಈಗ ಸಹಜ ಸ್ಥಿತಿಗೆ ಇದೆ ಅದಕ್ಕಾಗಿ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ದೀವಿ ಇದರ ಮೇಲ್ವಿಚಾರಣೆಯನ್ನ ಕೋರ್ಟ್ ವಹಿಸಲಿ ಅಂತ ಕೋರಿದ್ರು ಆಗ ತನಿಖೆಗೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚಿಸಲು ಪ್ಲಾನ್ ಮಾಡ್ತಿದ್ದೀವಿ ಅಂತ ನ್ಯಾಯಪೀಠ ಹೇಳಿದೆ ಅದು ಏನು ತೀರ್ಪು ಬರುತ್ತೆ ಏನೋ ಒಂದು ಬರುತ್ತೆ ಶಾಂತಿ ಸ್ಥಾಪನೆ ಇದ್ದರೆ ಯಾವ ಸುಪ್ರೀಂ ಕೋರ್ಟ್ ಬಂದರೂ ಏನೂ ಆಗಲ್ಲ ಪೊಲೀಸ್ನವರು ಬಂದ್ರು ಏನೂ ಆಗಲ್ಲ ಏನೂ ಆಗಲ್ಲೋರ್ಸ್ ಬಹಳ ಡೀಪ್ ಆಗಿರುವಂತಹ ಎರಡು ಪಂಗಡಗಳ ಮಧ್ಯೆ ಕೋಮಿಲ್ಲ ಪಂಗಡ ಕೋಮಲ್ಲ ಅಲ್ಲ ಅದು ಗುರುಗ್ರಾಮು ಕೋಮು ಅಷ್ಟೇ ಹಂಗಾಗಿ ಅದನ್ನ ಅದನ್ನ ಅವ್ರುಗಳು ಅರ್ಥ ಮಾಡ್ಕೊಡಿದ್ರೆ ಇಬ್ಬರು ಇರಕ್ಕಾಗಲ್ಲ ಯಾರು ಯಾರು ಬಲವಂತ ಶಕ್ತಿಯುತವಾಗಿರ್ತಾರೆ ಅವ್ರು ಹೆಚ್ಚು ಇದಾಗತ್ತಷ್ಟೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎರಡೂ ಕಡೆಯ ಜನ ಯಾತಕ್ಕೆ ಅದನ್ನು ಕೂತು ಮಾತಾಡ್ತಾ ಇಲ್ಲ ಅನ್ನೋದು ಆಶ್ಚರ್ಯ ಮತ್ತು ಯಾಕೆ ಅದನ್ನು ಮಾಡಿಸ್ತಿಲ್ಲ ಕೇಂದ್ರ ಅಥವಾ ರಾಜ್ಯ ಅನ್ನೋದು ನಮ್ಗೆ ಆಶ್ಚರ್ಯನೇ ಕೇಂದ್ರದ ವಿರುದ್ಧ ವಿಪಕ್ಷಗಳು ಮಂಡಿಸಿರುವ ಅವಿಶ್ವಾಸ ನಿಲುವಳಿ ಚರ್ಚೆ ಅಂದರೆ ಮೋದಿ ಸರ್ಕಾರದ ವಿರುದ್ಧ ಆಗಸ್ಟ್ ಎಂಟರಂದು ಮೂರು ದಿನಗಳ ಕಾಲ ನಡೆಯುತ್ತೆ ಮೇಲೆ ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಿಯಮದ ಪ್ರಕಾರ ಇದೆಲ್ಲ ಈಗ ನಿರ್ಧಾರ ಆಗಿರೋದ್ರಿಂದ ಮಣಿಪುರ ಹಿಂಸಾಚಾರದಲ್ಲಿ ವಿಪಕ್ಷಗಳು ಚರ್ಚೆಗೆ ಹಠ ಹಿಡಿದಿದ್ವು ಆದರೆ ಅವರು ಉತ್ತರ ಕೊಟ್ಟಿರಲಿಲ್ಲ ಅದಕ್ಕೆ ಈಗ ಇದನ್ನು ಮಾಡಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಈ ಮಧ್ಯೆ ದೆಹಲಿಯ ಆಡಳಿತ ಸೇವೆಗಳ ನಿಯಂತ್ರಣ ವಿಧೇಯಕವನ್ನು ಮಂತ್ರಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ವಿಪಕ್ಷಗಳು ಅದನ್ನು ವಿರೋಧಿಸಿವೆ ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಪ್ರಜಾಪ್ರಭುತ್ವ ವಿರೋಧಿ ನಾಳೆ ಯಾವ ರಾಜ್ಯದ ಮೇಲಾದರೂ ಏನು ಬೇಕಾದರೂ ನಡೀಬೋದು ಹಾಗೆಲ್ಲ ಒಪ್ಪಕ್ಕಾಗಲ್ಲ ಅಂತೇಳಿ ಅವರು ಗದ್ಲ ಅವರು ಮಾಡಿದ್ದಾರೆ ಇನ್ನು ಸಾರ್ವತ್ರಿಕ ಚುನಾವಣೆ ಬಗ್ಗೆ ವಿಪರೀತವಾಗಿ ತಲೆಕೊಡಿಸಿಕೊಂಡಿರುವಂತಹ ಬಿಜೆಪಿ ಸೀಟ್ ನಿಗದಿ ಸಂಬಂಧಿತವಾಗಿ ಇವತ್ತು ಮಹತ್ವದ ಸಭೆ ನಡೆಸಿದೆ ಹಾಲಿ ಸಂಸದರ ಕಾರ್ಯವೈಖರಿ ರಿಪೋರ್ಟ್ ಕಾರ್ಡ್ ಅನ್ನು ಪರಿಶೀಲಿಸಿದೆ ವಿವಿಧ ಏಜೆನ್ಸಿಗಳ ಮೂಲಕ ಕ್ಷೇತ್ರ ಮಾಹಿತಿ ತರಿಸಿಕೊಂಡಿರುವಂತಹ ಆಂತರಿಕ ಸಮೀಕ್ಷೆಗಳ ಜೊತೆ ತಾಳೆ ಹಾಕ್ತಾ ಇದ್ದು ಮುಂದಿನ ಚುನಾವಣೆಗೆ ಟಿಕೆಟ್ ನೀಡುವಾಗ ಕೇವಲ ಕಾರ್ಯವೈಖರಿ ಅಷ್ಟೇ ಅಲ್ಲ ವ್ಯಕ್ತಿತ್ವ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗಿರುವ ಫಾಲೋಯಿಂಗ್ ಸೇರಿದಂತೆ ಹಲವು ವಿಚಾರಗಳನ್ನು ಬಿಜೆಪಿ ಹೈಕಮಾಂಡ್ ಪರಿಶೀಲನೆಯನ್ನು ಇದೆ ಕಳೆದ ಬಾರಿ ಸೋತಿದ್ದ ನೂರ ಅರವತ್ತ ಆರು ಕ್ಷೇತ್ರಗಳ ಪೈಕಿ ಪಕ್ಷದ ಬಲವರ್ಧನೆಗೆ ವಿಶೇಷ ತಂತ್ರವನ್ನು ಇದ್ದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತಮಿಳುನಾಡು ಮತ್ತು ತೆಲಂಗಾಣದ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಇಲ್ಲಿ ಹೆಚ್ಚು ಸ್ಥಾನ ಗಳಿಸಲು ಮೋದಿಯನ್ನೇ ಫೀಲ್ಡ್ ಇಳಿಸುವಂತಹ ಚಿಂತನೆಯನ್ನು ನಡೆಸ್ತಾ ಇದೆ ವಾಣಸಿ ಮಾತ್ರವಲ್ಲದೆ ತಮಿಳುನಾಡಿನ ಕನ್ಯಾಕುಮಾರಿ ಅಥವಾ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಮೋದಿ ಸ್ಪರ್ಧೆ ಮಾಡುವ ಸಂಭವ ಕೂಡ ಇದೆ ಮುಂದಿನ ಚುನಾವಣೆಗೆ ಸರ್ವ ರೀತಿಯಲ್ಲೂ ಎಲ್ಲರೂ ತಯಾರಿಯಾಗ್ತಾ ಇದ್ದಾರೆ ವಿಪಕ್ಷಗಳು ಕೂಡ ಒಂದಾಗ್ತಾ ಇವೆ ಆದರೆ ಚುನಾವಣೆಯ ರೂಪುರೇಷೆ ಹೇಗೆ ನಿಶ್ಚಯವಾಗ್ತಾ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಬಿಕಾಸ್ ಅಲ್ಟಿಮೇಟ್ಲಿ ಅದು ಪ್ರಧಾನಮಂತ್ರಿ ಸದ್ಯಕ್ಕೆ ಮೋದಿ ವರ್ಸಸ್ ಅದರ್ಸ್ ಅಥವಾ ಇತರರು ಅನ್ನೋ ರೀತಿಯೇ ಅದು ಹೋಗಬಹುದು ಆದರೆ ರಾಜ್ಯ ಮಟ್ಟದಲ್ಲಿ ಜನ ಯಾವ ರೀತಿ ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನೋದನ್ನು ಇನ್ನೊಂದು ಕಾದ ನೋಡಬೇಕಾಗಿದೆ ಪ್ರತಿಪಕ್ಷಗಳೇ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಜನ ಹೇಗೆ ಮತ ಚಲಾಯಿಸ್ತಾರೆ ಮತ್ತು ಉಳಿದೆಡೆಗಳಲ್ಲಿ ಜನ ಹೇಗೆ ಮತವನ್ನು ಚಲಾಯಿಸ್ತಾರೆ ಅನ್ನೋದನ್ನ ವಿಲ್ ಹ್ಯಾವ್ ಟು ಸಿ ಬಿಕಾಸ್ ಎನ್ ಡಿ ಎಗೆ ಈಗ ಸದ್ಯಕ್ಕೆ ಪಿಗೆ ಮುನ್ನೂರು ಚಿಲ್ಲರೆ ಎಷ್ಟೋ ಇದೆ ಆದರೆ ಎಷ್ಟು ಇದಾಗತ್ತೆ ನಷ್ಟವೋ ಲಾಭವೋ ಹೆಚ್ಚೋ ಕಡಿಮೆಯೋ ನೋಡಬೇಕು ಅದನ್ನು ಜನರ ಮನೋಸ್ಥಿತಿ ಯಾವ ರೀತಿ ಬದಲಾಗತ್ತೆ ಅಥವಾ ಆಲೋಚನೆ ಮಾಡ್ತಾರೆ ಯಾಕಂದರೆ ಬಹಳ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಆಯಾ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಓಟನ್ನು ಬಹಳ ರಾಜ್ಯಗಳಲ್ಲಿ ಬಟ್ ಕೇಂದ್ರದ ವಿಚಾರಕ್ಕೆ ಬಂದಾಗ ನಾವು ಇನ್ಯಾರಿಗೋ ಕೊಟ್ಬಿಡ್ತೀವಿ ಅಂತ ಕೊಟ್ಬಿಟ್ಟಿದ್ದಾರೆ ಈ ಟೆಂಡೆನ್ಸಿ ಈ ಗುಣ ಬಹಳ ರಾಜ್ಯಗಳಲ್ಲಿ ಕಾಣಿಸಿದೆ ಅದು ಹಾಗಾಗಿ ಈ ಬಾರಿ ಏನು ಮಾಡ್ತಾರೆ ಜನ ನೋ ಐಡಿಯಾ ವಿಲ್ ಸಿ